Hello, welcome. In this video, I am going to present to you a brief summary of the poem, The Man He Killed, written by Thomas Hardy. And this explanation will be in Kannada, so that you can understand it better. ಈ ಪದ್ಯದಲ್ಲಿ ಥಾಮಸ್ ಹಾರ್ಡಿ ಒಂದು ಬಹಳ ಸಂವೇದನಶೀಲವಾಗಿರ್ತಕ್ಕಂಥ ವಿಷಯವನ್ನು ಎತ್ತಾರೆ. ಅದೇನೆಂದರೆ ವಾರ್, ಯುದ್ಧ. ಯುದ್ಧ ನಡೆಯೋದು ಯಾತಕ್ಕೆ? ಇದನ್ನು ಆತ ಮ್ಯಾಡ್ ಕಿಲ್ಲಿಂಗ್ ಅಂತ ಹೇಳ್ತಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸುಮ್ಮನೆ ಕೊಲ್ಲೋದು, ಅದು ಯಾರಿಗೋಸ್ಕರವಾಗಿ? ಯಾರೋ ಒಬ್ಬ ರಾಜ, ಯಾರೋ ಒಬ್ಬ ಸರ್ವಾಧಿಕಾರಿ, ಅಥವಾ ಯಾವುದೋ ಒಂದು ಗವರ್ಮೆಂಟ್. ಎಕ್ಸ್ಪಾನ್ಷನಿಸ್ಟ್ ಅಂತಕ್ಕಂಥದ್ದು ಅಂದರೆ ವಿಸ್ತಾರವಾದದಲ್ಲಿ ಹಿನ್ನೆಲೆಯಲ್ಲಿ ಯಾವನಿಗೂ ಒಬ್ಬನ ಒಂದು ಮಹತ್ವಾಕಾಂಕ್ಷೆ. ನಾನು ನನ್ನ ಸಾಮ್ರಾಜ್ಯ ದೊಡ್ಡದಾಗಬೇಕು, ನನಗೆ ತುಂಬ ಕೀರ್ತಿ ಬರಬೇಕು ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಎಷ್ಟೋ ಜನರ ಸೈನಿಕರ ಜೀವಕ್ಕೆ ಕುತ್ತನ್ನು ತರ್ತಾನೆ ಅವನು. ಇದು ಸರಿಯಾ ಅಂತಕ್ಕಂಥದ್ದು ಒಂದು ಸಂವೇದನಶೀಲವಾಗಿರತಕ್ಕಂಥ ಒಂದು ವಿಷಯವನ್ನು ಇದರಲ್ಲಿ ಎತ್ತಿದ್ದಾರೆ. ಈ ಪದ್ಯ ಸರ್ವಕಾಲಿಕವಾಗಿರ್ತಕ್ಕಂಥದ್ದು, ಎಲ್ಲ ಕಾಲಕ್ಕೂ ಅನ್ವಯವಾಗಿರ್ತಕ್ಕಂಥದ್ದು. ಎಲ್ಲಿವರೆಗೆ ಅಂತಂದರೆ, ಈ ಯುದ್ಧ ಅನ್ನುವುದು ಎಲ್ಲಿವರೆಗೂ ನಿಲ್ಲೋದಿಲ್ಲವೋ ಅಲ್ಲಿವರೆಗೂ ಈ ಆಲೋಚನೆ ಪ್ರತಿಯೊಬ್ಬರಲ್ಲಿ ಬರಲೇಬೇಕು ಅಂತ. ಪ್ರತಿ ಮನುಷ್ಯ ಹುಟ್ಟಿರೋದು ಬದುಕುವುದಕ್ಕಾಗಿ, ಸಾಯೋದಕ್ಕಲ್ಲ. ಈಗಲೂ ನಮ್ಮಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ, ಗನ್ ಕಲ್ಚರ್ ಅಂತಕ್ಕಂಥದ್ದು ಇನ್ನೂ ಬೆಳೀತಾನೇ ಇದೆ. ಅಂಥದ್ರಲ್ಲಿ ಈ ಪದ್ಯ ಬಹಳ ಪ್ರಸ್ತುತವಾಗಿರ್ತಕ್ಕಂಥದ್ದು. The speaker in this poem is a soldier. Ironically, he is a sensitive and an amiable human being. ಒಬ್ಬ ಸೈನಿಕ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರೋದು ಆತನ ಕೈಯಲ್ಲಿ ಒಂದು ಗನ್. ಆತ ಯಾರನ್ನು ಕೊಲ್ಲಬೇಕಾದ್ರೆ ಏನು ಹಿಂದೆ ಮುಂದೆ ನೋಡಲ್ಲ ಅಂತ, ಬಿಕಾಸ್ ಹೀ ಈಸ್ ಟ್ರೈನ್ಡ್ ಫಾರ್ ಇಟ್. ಆತ ತುಂಬ ಸುಲಭವಾಗಿ ಯಾರನ್ನಾದರೂ ಕೊಂದು ಬಿಡ್ತಾನೆ ಅಂತ. ಆದರೆ ಅದು ಹಾಗಲ್ಲ. ಎಷ್ಟೋ ಜನರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಇಲ್ಲಿ ಕೂಡ ಹಾಗೆ, ಈತ ತುಂಬ ಸೆನ್ಸಿಟಿವ್ ಆಗಿದ್ದಾನೆ. ವಿರೋಧಾಭಾಸ ಇದು ಅಂತ ಅಂದ್ಕೊಳ್ಬೋದು ನಾವು. ಅದಕ್ಕೆ ಐರಾನಿಕಲ್ ಅಂತ ಹೇಳ್ತೇನೆ. ಭಾಳ ಫ್ರೆಂಡ್ಲಿ ನೇಚರ್ ಇರತಕ್ಕಂಥ ಒಬ್ಬ ವ್ಯಕ್ತಿ. ಹೀ ಈಸ್ ಬ್ಯಾಕ್ ಫ್ರಮ್ ದ ಬ್ಯಾಟಲ್ ಫೀಲ್ಡ್ ಆ್ಯಂಡ್ ರಿಮೆಂಬರ್ಸ್ ದ ಇನ್ಸಿಡೆಂಟ್ಸ್ ಆಫ್ ಕಿಲ್ಲಿಂಗ್ ಅ ಸೋಲ್ಜರ್ ಫ್ರಮ್ ಅಕ್ರಾಸ್ ದಿ ಬಾರ್ಡರ್. ಈ ಸೈನಿಕ ಒಂದು ಯುದ್ಧವನ್ನು ಮುಗಿಸ್ಕೊಂಡು ಬಂದಿದ್ದಾನೆ. ಆತ ಕೂತ್ಕೊಂಡು ಹಿಂದೆ ತಾನು ಯುದ್ಧದಲ್ಲಿ ಒಂದು ಒಬ್ಬ ಮನುಷ್ಯನನ್ನು ಅಂದರೆ ಅಕ್ರಾಸ್ ದಿ ಬಾರ್ಡರ್ ಅಂದರೆ ಆ ಕಡೆ ಇರತಕ್ಕಂಥ ಸೋಲ್ಜರ್ನ ಕೊಂದಿದ್ದನ್ನು ಜ್ಞಾಪಿಸ್ಕೊಳ್ತಾ ಇದ್ದಾನೆ. ಹೀ ಸೀಮ್ಸ್ ಟು ಬಿ ಗಿಲ್ಟಿ ಆಫ್ ಹಿಸ್ ಆ್ಯಕ್ಟ್ ಆಫ್ ಕಿಲ್ಲಿಂಗ್ ಅನದರ್ ಹ್ಯೂಮನ್ ಬೀಯಿಂಗ್ ಜಸ್ಟ್ ಬಿಕಾಸ್ ಹಿ ವಾಸ್ ಅ ಸೋಲ್ಜರ್ ಫ್ರಮ್ ಅಕ್ರಾಸ್ ದಿ ಬಾರ್ಡರ್ ಫೈಟಿಂಗ್ ಇನ್ ದ ಬ್ಯಾಟಲ್ ಫೀಲ್ಡ್ ಟರ್ಮ್ಡ್ ಆ್ಯಸ್ ಅ ಫೋ. ಈ ಸೈನಿಕ ಬಹಳ ಸೆನ್ಸಿಟಿವ್ ಆಗಿರೋದ್ರಿಂದ, ಸಂವೇದನಾಶೀಲ ವ್ಯಕ್ತಿ ಆಗಿರೋದ್ರಿಂದ ತಾನು ಕೊಂದಿರತಕ್ಕಂಥ ಆ ವ್ಯಕ್ತಿಯ ಬಗ್ಗೆ ಈಗ ಆಲೋಚನೆ ಮಾಡ್ತಾಯಿದ್ದಾನೆ. ಆಲೋಚನೆ ಮಾಡಿ ಆತನಿಗೆ ಒಂದು ಗಿಲ್ಟಿ ಕಾನ್ಷಿಯಸ್ ಮೈಂಡ್ ಬರ್ತಾ ಇದೆ, ಅಂದರೆ ಅಪರಾಧಿ ಮನೋಭಾವ. ಹಾಗೆ ಬರಬಾರ್ದಾಗಿತ್ತು, ಯಾಕಂತಂದರೆ ಸೈನಿಕರು ಇರೋದೇ ಕಿಲ್ಲಿಂಗ್ ಮಾಡಲಿಕ್ಕೆ ಅಂತ, ಕೊಲ್ಲಲಿಕ್ಕೆ ಅಂತ, ತಮ್ಮ ಎನಿಮಿಗಳನ್ನು ಕೊಲ್ಲಲಿಕ್ಕೆ ಅಂತ. ಆದರೆ ಈತ ಆಲೋಚನೆ ಮಾಡ್ತಿರೋದು ಬೇರೆ. ಅಂದರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಅವನು ಹ್ಯೂಮನ್ ಬೀಯಿಂಗ್ ತಾನೆ, ಅವನು ಮನುಷ್ಯನೇ ತಾನೆ, ಅವನು ಬದುಕಬೇಕು ಅನ್ನೋದಕ್ಕೆ ಸೈನ್ಯದಲ್ಲಿ ಸೇರಿದ್ದಾನೆ. ನಮ್ಮ ದೇಶದ ಬಾರ್ಡರ್ನನ್ನು ಆ ಕಡೆ ಇರತಕ್ಕಂಥ ಅವನೂ ಸೋಲ್ಜರೇ, ಅವನೊಬ್ಬ ಸೈನಿಕನೇ. ಆದರೆ ಅವನನ್ನು ನಾವು ಫೋ ಅಂತ ಕರಿತೀವಿ, ಅಂದರೆ ಅವನ ಎನಿಮಿ, ನಮ್ಮ ವೈರಿ. ಅದಕ್ಕೋಸ್ಕರ ನಾವು ಅವನನ್ನು ಕೊಲ್ತೀವಿ. ವೈರಿ ಅಂದಮೇಲೆ ಅವನು ಕೊಲ್ಲಬೇಕು, ಯಾಕಂದರೆ ಇದು ಬ್ಯಾಟಲ್ ಫೀಲ್ಡ್. ದ ಸ್ಪೀಕರ್ ಗೆಟ್ ಟು ಆನ್ ಇಮ್ಯಾಜಿನರಿ ಸಿಚುವೇಶನ್ ಆಫ್ ಸಿಟಿಂಗ್ ಇನ್ ಅ ಬಾರ್ ಆ್ಯಂಡ್ ಶೇರಿಂಗ್ ದ ಟೇಬಲ್ ಆ್ಯಂಡ್ ಸಿಪ್ಪಿಂಗ್ ಬಿಯರ್ ವಿತ್ ದ ಸೇಮ್ ಮ್ಯಾನ್ ಹಿ ಹ್ಯಾಡ್ ಕಿಲ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್. ಈಗ ನಮ್ಮ ಸೈನಿಕ ಒಂದು ಬಾರ್ನಲ್ಲಿ ಕೂತ್ಕೊಂಡಿದ್ದಾನೆ, ಒಬ್ಬನೇ ಕೂತ್ಕೊಂಡಿದ್ದಾನೆ, ಬಿಯರ್ ಕುಡಿತಾ ಇದ್ದಾನೆ. ಆಗ ಅವನು ಒಂದು ಇಮ್ಯಾಜಿನರಿ ಸಿಚುವೇಶನನ್ನು ಅಂದುಕೊಳ್ತಾನೆ, ಅಂದರೆ ಮನಸ್ಸಿನಲ್ಲಿ ಒಂದು ವಿಚಾರನ್ನು ತಂದುಕೊಳ್ತಾನೆ. ಏನಂದರೆ ತಾನು ಯಾರನ್ನು ಅಲ್ಲಿ ಬ್ಯಾಟಲ್ ಫೀಲ್ಡಲ್ಲಿ ಎನಿಮಿ ಅಂಥೇಳಿ ಒಬ್ಬರು ಕೊಂದಿದ್ದನು, ಒಂದು ವೇಳೆ ಅದು ಬ್ಯಾಟಲ್ ಫೀಲ್ಡ್ ಆಗಿರಲಿಲ್ಲ, ಇವತ್ತು ಆ ವ್ಯಕ್ತಿ ತನ್ನ ಎದುರಿಗೇ ಇಲ್ಲಿ ಅವನು ಒಬ್ಬನೇ ಬಂದು ಅದೇ ಟೇಬಲಿಗೆ ಕೂತ್ಕೊಂಡು ಎದುರ ಬದರ ಕೂತ್ಕೊಂಡಿದ್ದರೆ ಏನಾಗುತ್ತೆ, ಏನಾಗಿರೋದು ಅಂತ ಆಲೋಚನೆ ಮಾಡ್ತಾನೆ. ಆಗ ಅವನು ಹೇಳ್ತಾನೆ, ಆಗಲೂ ನಾನು ಆ ಮನುಷ್ಯನನ್ನು ಕೊಲ್ತಿದ್ದ ಇಲ್ಲ,
ಸಮ್ಟೈಮ್ಸ್ ಅವನ ಜೊತೆಯಲ್ಲೇ ಕೂತ್ಕೊಂಡು ಮಾತಾಡ್ತಾ ಇಬ್ಬರೂ ಬಿಯರನ್ನು ಕುಡಿತಾ ಏನೇನೋ ಮಾತಾಡ್ತಾ ಇದ್ದಿರಬಹುದು, ತುಂಬ ಫ್ರೆಂಡ್ಲಿ ಆಗಿದ್ದಿರಬಹುದಾಗಿತ್ತಲ್ಲ ಅಂತ. ದೋ ಎ ಸ್ಟ್ರೇಂಜರ್ ದಟ್ ಮ್ಯಾನ್ ಕುಡ್ ಹ್ಯಾವ್ ಬಿಕಮ್ ಅ ಫ್ರೆಂಡ್ ಎಟ್ ದ ಬಾರ್. ಅವನೊಬ್ಬ ಸ್ಟ್ರೇಂಜರ್ ಆಗಿದ್ದರೂ ಕೂಡ ಬಾರ್ನಲ್ಲಿ ಕೂತ್ಕೊಂಡಾಗ ಮಾತಾಡ್ತಾ ಮಾತಾಡ್ತಾ ಇಬ್ಬರು ಫ್ರೆಂಡ್ಸ್ ಆಗಿರ್ಬೋದಾಗಿತ್ತು. ಹಿ ಕುಡ್ ಹ್ಯಾವ್ ಬೀನ್ ಹೆಲ್ಪ್ಡ್ ವಿತ್ ಅ ಲಿಟಲ್ ಮನಿ ಆಸ್ ಅ ಜೆಸ್ಚರ್ ಆಫ್ ಟ್ರಸ್ಟ್. ಒಂದು ವೇಳೆ ಅವನ ಹತ್ರ ಏನೋ ಸ್ವಲ್ಪ ದುಡ್ಡು ಕಡಿಮೆ ಆಗಿ, ಅಣ್ಣ ಸ್ವಲ್ಪ ದುಡ್ಡು ಕೊಡು ನನಗೆ ಕಡಿಮೆ ಆಗಿದೆ ಬಿಲ್ ಕೊಡಲಿಕ್ಕೆ ಅಂತ ಹೇಳಿದರೆ, ಒಂದು ಟ್ರಸ್ಟ್ ಇಟ್ಟು ಅವನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಇವು ನಾನು ಹಣವನ್ನು ಕೂಡ ಕೊಡ್ಬೋದಾಗಿತ್ತು. ಬಟ್ ಆಸ್ ಹೀ ಕೇಮ್ ಫೇಸ್ ಟು ಫೇಸ್, ಆದರೆ ಬ್ಯಾಟಲ್ ಫೀಲ್ಡಲ್ಲಿ ಎದುರ ಬದರಾಗಿ ಎನಿಮಿ ಅಂತ ಬಂದಾಗ, ಆ್ಯಂಡ್ ಬೋತ್ ಆಫ್ ದಮ್ ಟುಕ್ ಏಮ್ ಎಟ್ ಈಚ್ ಅದರ್, ಆಗ ಇಬ್ಬರೂ ಕೈಯಲ್ಲಿ ಗನ್ನಿತ್ತು, ಇಬ್ಬರೂ ಒಬ್ಬರಿಗೊಬ್ಬರ ಟಾರ್ಗೆಟ್ ಮಾಡಿಕೊಂಡು ಏಮ್ ತೊಗೊಂಡು ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಶಾಟ್, ಇಬ್ಬರೂ ಶೂಟ್ ಮಾಡಬೇಕಂದಿದ್ರು, ಆದರೆ ದುರದೃಷ್ಟವಶಾತ್ ಅವನು ಸರಿಯಾಗಿ ಈತನಿಗೆ ಹೊಡೆಯಲಿಕ್ಕೆ ಆಗಲಿಲ್ಲ. ದ ಮ್ಯಾನ್ ಮಿಸ್ ದ ಟಾರ್ಗೆಟ್ ಬಟ್ ದ ಸ್ಪೀಕರ್ ಶಾಟ್ ಹಿಮ್. ಇಬ್ಬರೂ ಶೂಟ್ ಮಾಡಿದರು ಆದರೆ ಒಬ್ಬರ ಗುಂಡು ತಗಲಿತು, ಅಂದರೆ ನಮ್ಮ ಸ್ಪೀಕರ್ನ ಗುಂಡು ಅವನಿಗೆ ತಗಲಿತು, ಅವನು ಸತ್ತು ಹೋದ. ಅವನು ಇವನನ್ನು ಹೊಡಿಲಿಕ್ಕೆ ಆಗಲಿಲ್ಲ, ಇಷ್ಟೇ ಆಗಿರೋದು. ದ ಬಾರ್ ಮೇಕ್ಸ್ ಫ್ರೆಂಡ್ಸ್ ಆ್ಯಂಡ್ ಅ ಬ್ಯಾಟಲ್ ಫೀಲ್ಡ್ ಬ್ರೇಕ್ಸ್ ದ ಪೀಪಲ್. ಎಂಥ ಮಾತು ನೋಡಿ, ಒಂದು ಬಾರ್ ಎಂಥ ಒಳ್ಳೆಯದು ಅಂತ ಹೇಳ್ತಾನೆ ಇಲ್ಲಿ. ಬಾರ್ನಲ್ಲಿ ಫ್ರೆಂಡ್ಸ್ ಆಗ್ತಾರೆ, ಯಾರೋ ಸ್ಟ್ರೇಂಜರ್ ಇದ್ದರೂ ಕೂಡ ಎಷ್ಟು ಬೇಗ ಫ್ರೆಂಡ್ಸ್ ಆಗಿಬಿಡ್ತಾರೆ. ಆದರೆ ಅದೇ ಬ್ಯಾಟಲ್ ಫೀಲ್ಡ್ ಅನ್ನೋದು ಏನಿದೆ, ಯುದ್ಧ ಭೂಮಿ, ಅದು ಜನರನ್ನು ಒಡೆಯುತ್ತೆ ಅಂತ. ಅ ಬಾರ್ ಯುನೈಟ್ಸ್ ದ ಪೀಪಲ್ ವೈಲ್ ದ ಬ್ಯಾಟಲ್ ಫೀಲ್ಡ್ ಕಿಲ್ಸ್ ಇನ್ನಸೆಂಟ್ ಪೀಪಲ್. ಖಂಡಿತವಾಗಿಯೂ, ಯಾಕಂತಂದರೆ ಯುದ್ಧ ನಡೆದಾಗ ಎವ್ರಿಥಿಂಗ್ ಈಸ್ ಫೇರ್ ಆ್ಯಂಡ್ ಫೈನ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಯಾರು ಬೇಕಾದರೂ ಯಾವಾಗಾದ್ರೂ ಕೊಲ್ಲಬಹುದು ಅಂತ. ಇನ್ನಸೆಂಟ್ ಪೀಪಲ್ ಕೂಡ ಎಷ್ಟೋ ಜನ ಸತ್ತು ಹೋಗ್ತಾರೆ. ಅದಕ್ಕೆ ಬಾರ್ಗೂ ಮತ್ತು ಬ್ಯಾಟಲ್ ಫೀಲ್ಡ್ಗಿರೋ ವ್ಯತ್ಯಾಸವನ್ನು ಹೇಳ್ತಾನೆ. ದ ಸ್ಪೀಕರ್ ಥಿಂಗ್ಸ್ ದ್ಯಾಟ್ ದ ಸೋ ಕಾಲ್ಡ್ ಫೋ, ಅಂದರೆ ಯಾರನ್ನ ನಾವು ಒಬ್ಬ ಎನಿಮಿ ಅಂತ ಅಂದುಕೊಂಡಿದ್ದೀವೋ ಅವನು ಕೂಡ ಆ ದೇಶದ ಒಬ್ಬ ಸೈನಿಕ. ಜಾಬ್ ಇಲ್ಲ ಅನ್ನೋ ಕಾರಣಕ್ಕೆ ಅವನು ಬದುಕಬೇಕು, ತನ್ನ ಒಂದು ಬದುಕನ್ನು ಕಟ್ಟುಕೋಬೇಕು ಅಂಥೇಳಿ ಅವನು ಅಲ್ಲಿ ಆರ್ಮಿಗೆ ಜಾಯ್ನ್ ಆಗಿದ್ದಾನೆ. ನೋಡಿ ಹೇಗಿದೆ ಅಂತ. ಅದಕ್ಕೆ ಮುಂದೆ ಹೇಳ್ತಾರೆ, ದ ಸ್ಪೀಕರ್ ಕಾನ್ಫೆಸಸ್, ಈತ ಕೂಡ ಒಪ್ಕೊಳ್ತಾನೆ ಒಂದು ಮಾತನ್ನು, ಏನಂತ, ದಟ್ ಹೀ ಟು ಜಾಯಿನ್ ದ ಆರ್ಮಿ ಫಾರ್ ದ ಸೇಮ್ ರೀಸನ್, ಜಾಬ್ಲೆಸ್ ಆಗಿದ್ದ ಅದಕ್ಕೋಸ್ಕರ ಸೇರಿಕೊಂಡೆ ಹೊರತು ಈ ದೇಶ ಸೇವೆ ಅಂತಕ್ಕಂಥದ್ದು ಅಥವಾ ನಾನು ನನ್ನ ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನನ್ನ ಜೀವವನ್ನು ಕೊಟ್ಟು ಬಿಡ್ತೀನಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಸೇರುವವರ ಸಂಖ್ಯೆ ತುಂಬ ವಿರಳ ಅಂತ ಹೇಳ್ತಾನೆ. ಯಾಕಂದರೆ ಸಹಾಯಕ್ಕೆ ಯಾರು ಹೋಗ್ತಾರ್ರಿ, ಸಹಾಯಕ್ಕೆ ಯಾರಿಗೂ ಇಷ್ಟ ಇರಲ್ಲ, ಎಲ್ಲರೂ ಬದುಕಬೇಕನ್ನೋರೆ. ಆದರೆ ಇಲ್ಲಿ ಅನಿವಾರ್ಯತೆ ಬಂದಾಗ ಹೀಗಾಗತ್ತೆ ಅಂತ. ಇನ್ ಅ ಟೋನ್ ಆಫ್ ರಿಗ್ರೆಟ್ ದ ಸ್ಪೀಕರ್ ಸೇಸ್ ಹಿ ಹ್ಯಾಡ್ ನೋ ಪರ್ಸನಲ್ ಎನಿಮಿಟಿ ವಿತ್ ದ ಮ್ಯಾನ್ ಹಿ ಕಿಲ್ಡ್, ನಾರ್ ವಾಸ್ ದೇರ್ ಅ ವ್ಯಾಲಿಡ್ ರೀಸನ್. ಒಂದು ಪಶ್ಚಾತ್ತಾಪದ ಮನೋಭಾವದಿಂದ ಈ ಸ್ಪೀಕರ್ ಇವಾಗ ಹೇಳ್ತಾನೆ, ಆ ವ್ಯಕ್ತಿ ನನಗೆ ಪರ್ಸ್ನಲ್ಲಾಗಿ ಎನಿಮಿ ಆಗಿರಲಿಲ್ಲ, ಆತ ನನ್ನ ವೈರಿ ಆಗಿರಲಿಲ್ಲ, ಆದರೂ ನಾನು ಕೊಲ್ಲಬೇಕಾದಂಥ ಪ್ರಸಂಗ ಬಂತು. ಯಾವುದು ರಿಯಲ್ಲಿ ವ್ಯಾಲಿಡ್ ರೀಸನ್ ಇಲ್ಲವೇ ಇಲ್ಲ, ದ ಓನ್ಲಿ ರೀಸನ್ ವಾಸ್ ವಾರ್. ಯಾಕೆ ಕೊಂದೆ ಅಂದರೆ ಕೇವಲ ಅದೊಂದು ಯುದ್ಧ, ಅವನು ಆ ಕಡೆ ಇದ್ದಾನೆ, ಅವನು ಅದಕ್ಕೋಸ್ಕರ, ಅವನು ಸೋಲ್ಜರ್ ಆಗಿದ್ದರೂ ಕೂಡ ಅವನು ನನ್ನ ಎನಿಮಿನೇ, ಎನಿಮಿಯನ್ನು ನಾವು ಕೊಲ್ಲಬೇಕು ಅಂತ. ಅದಕ್ಕೆ ಆ ವಾರ್ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮುಂದೆ, ಅ ಸೆನ್ಸ್ಲೆಸ್ ಆ್ಯಕ್ಟ್ ಆಫ್ ಇನ್ಸೆನ್ಸಿಟಿವ್ ಆ್ಯಂಡ್ ಕ್ರೂಯಲ್ ಎಂಬಿಷಿಯಸ್ ರೂಲರ್. ಈ ವಾರ್ ಅಂತಕ್ಕಂಥದ್ದು ಏನು ಅಂದರೆ, ಇದು ಅಗತ್ಯವಾಗಿರ್ತಕ್ಕಂಥದ್ದು ಅಲ್ಲ. ಯಾವನೋ ಒಬ್ಬ ಎಂಬಿಷಿಯಸ್ ರೂಲರ್, ಮಹತ್ವಾಕಾಂಕ್ಷಿ ಇರ್ತಕ್ಕಂಥ ಒಬ್ಬ ಕೆಟ್ಟ ರೂಲರ್ಸ್ ಇರ್ತಾರಲ್ಲ, ಎಕ್ಸ್ಪಾನ್ಷನ್ ಮಾಡಬೇಕು ಎಲ್ಲ ಕಡೆ ನಮ್ದಿರಬೇಕು ಅಂತ, ಅಲ್ಲಿ ಈ ಯುದ್ಧ ಅನ್ನೋದು ಸೆನ್ಸ್ಲೆಸ್ ಆ್ಯಕ್ಟ್ ಅಂತ ಹೇಳ್ತಾನೆ. ವಾರ್ ವಾರ್ ಇಸ್ ಅ ಸೆನ್ಸ್ಲೆಸ್ ಆ್ಯಕ್ಟ್, ಸೆನ್ಸಿಟಿವಿಟಿ ಅನ್ನೋದೇ ಇಲ್ಲ ಇದರೊಳಗೆ ಅಂತ. ಸಂವೇದನಾಶೀಲತೆ ಕಳ್ಕೊಂಡಿರ್ತಕ್ಕಂಥದ್ದು ಇದು, ಅದು ಆಗ್ತಕ್ಕಂಥದ್ದು ಯಾರಿಂದ, ಈ ಜನರಿಂದ ಅಂತ. ಬದುಕುವ ಅವಕಾಶವನ್ನು ಕಿತ್ತುಕೊಳ್ಳುವಂತಹ ಇಂಥ ಒಂದು ಸೆನ್ಸ್ಲೆಸ್ ಆ್ಯಕ್ಟ್ ಇದೆಯಲ್ಲ, ಇದು ಇರಬಾರ್ದು ಅಂತ ಈತನ ಆಲೋಚನೆ ಅದು. ಅದಕ್ಕೆ ಹೇಳಿದೆ, ಒಬ್ಬ ಸೈನಿಕನಾಗಿ ಈ ರೀತಿ ಆಲೋಚನೆ ಮಾಡುವುದು ತುಂಬ ಕಡಿಮೆ, ಆದರೆ ಈ ಆಲೋಚನೆ ಎಲ್ಲರಿಗೂ ಬರಬೇಕು. ಯಾಕಂದರೆ ಇಟ್ ಈಸ್ ಫ್ಯೂಟೈಲ್, ಇದು ಅರ್ಥವಿಲ್ಲದಿರತಕ್ಕಂಥದ್ದು. ಯುದ್ಧ ಅನ್ನೋದು ಅರ್ಥಹೀನವಾಗಿರತಕ್ಕಂಥದ್ದು, ಇದು ಕೇವಲ ಮಹತ್ವಾಕಾಂಕ್ಷೆಗೆ ನಡೀತಕ್ಕಂಥದ್ದು. ಅದಕ್ಕೋಸ್ಕರ ಇದು ಇರಬಾರ್ದು, ಎಲ್ಲರಿಗೂ
ಹುಟ್ಟಿದವರೆಲ್ಲರಿಗೂ ಒಂದು ಒಳ್ಳೆಯ ಬದುಕಿರಬೇಕು ಅನ್ನೋದ್ರ ಕಡೆ ನಾವು ಹೋಗಬೇಕೇ ಹೊರತು ಈ ರೀತಿ ಸುಮ್ಮನೆ ಸುಮ್ಮನೆ ಒಬ್ಬರನ್ನ ಸಾಯಿಸೋದು ಅದು ಸರಿಯಲ್ಲ ಅಂತಕ್ಕಂಥ ಭಾವನೆ ಈ ಪದ್ಯದಲ್ಲಿ ಇದೆ. ತುಂಬ ಒಳ್ಳೆಯ ಪದ್ಯ ಇದು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಐ ಹೋಪ್ ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್.